भारत माता की, भारत माता की। ಈ ಪ್ರತಿಭಟನಾ ಸಭೆಯ ನೇತೃತ್ವವನ್ನು ವಹಿಸಿರುವಂತಹ ರಾಜ್ಯಾಧ್ಯಕ್ಷರಾದಂತಹ ಗೌರವಾನ್ವಿತ ವಿಜೇಂದ್ರ ಅವರೇ, ಹಿರಿಯರು ಸಂಸದರು ಆದಂತಹ ಸರಿನಾ ಸಂಸದರು, ಹಿರಿಯರಾದಂತಹ ಗೌರವಾನ್ವಿತ ಸದಾನಂದ ಗೌಡ್ರೆ, ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಶಾಸಕ ಸ್ನೇಹಿತರೆ, ಇವತ್ತು ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ಜನವರಿ 22 ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ. 100 ವರ್ಷಗಳ ಹೋರಾಟದ ಬಳಿಕ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ಆಧಾರವನ್ನ ಇಟ್ಟುಕೊಂಡು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕಾರ್ಯಗಳು ಆರಂಭ ಆಗಿದೆ. ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಗೌರವ ಸಿಗ್ತಾ ಇರುವಂತ ಈ ಸಂದರ್ಭದಲ್ಲಿ ರಾಮ ಮಂದಿರದ ಪವಿತ್ರ ಕ್ಷಣಗಳನ್ನ ಎದುರು ನೋಡ್ತಾ ಇರುವಂತ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವತ್ತು ರಾಮ ಮಂದಿರದ ಪರವಾಗಿ ಹೋರಾಟವನ್ನ ಮಾಡಿದಂತ ಕಾರಸೇವಕರನ್ನ ಬಂಧನ ಮಾಡುವಂತ ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯವರ ಬಂಧನದ ಬಳಿಕ ಕಾಂಗ್ರೆಸ್ಸಿನ ನಿಲುವು ಏನು ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. 90ರ ದಶಕದಲ್ಲಿ ರಾಮ ಮಂದಿರದ ಪರವಾದಂತ ಹೋರಾಟವನ್ನು ಮಾಡಿದಾಗ ಅವತ್ತಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಾಮ ಭಕ್ತರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು, ಗೋಲಿಬಾರನ್ನು ಮಾಡಿದ್ರು, ಹತ್ಯೆಯನ್ನು ಮಾಡುವಂತ ಪ್ರಯತ್ನವನ್ನ ಅವತ್ತು ಸರ್ಕಾರಗಳು ನಡೆಸಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂತ ತೀರ್ಪನ್ನ ಕೊಟ್ಟ ನಂತರವೂ ಕೂಡ ಒಂದು ಜವಾಬ್ದಾರಿಯುತವಾದಂತ ಮುಖ್ಯಮಂತ್ರಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಹಿಂದೂಗಳ ಪರವಾಗಿ ಯಾವ ರೀತಿ ವಿರೋಧಿ ನಿಲುವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ದೇಶದ ಪರವಾಗಿ ಕಾಂಗ್ರೆಸ್ ಯಾವತ್ತೂ ನಿಲ್ಲಿಲ್ಲ, ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಯಾವತ್ತೂ ನಿಲ್ಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯನ್ನ ಕೇಳಿದಂತವರು ಕಾಂಗ್ರೆಸ್ಸಿಗರು, ದೇಶಭಕ್ತಿ ಎನ್ನುವಂಥದ್ದು ಗೊತ್ತೇ ಆಗ್ಲಿಲ್ಲ ಅವರಿಗೆ. ರಾಮನ ಬಗ್ಗೆ ರಾಮ ಅನ್ನುವಂತ ವ್ಯಕ್ತಿ ಇರಲೇ ಇರಲಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಕೊಟ್ಟಂತವರು ಕಾಂಗ್ರೆಸ್ಸಿಗರು. ಇವತ್ತು ಕಾರಸೇವಕರನ್ನ ಬಂಧನ ಮಾಡಿದ್ರು ಮುಖಾಂತರ ನಾನು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನೋದನ್ನ ಸಿದ್ದರಾಮಯ್ಯ ಇವತ್ತು ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ಈ ಪ್ರತಿಭಟನಾ ಸಭೆ ತಕ್ಷಣ ಶ್ರೀಕಾಂತ್ ಪೂಜಾರಿಯವರನ್ನ ಬಿಡುಗಡೆ ಮಾಡಬೇಕು, ಹಿಂದೂ ವಿರೋಧಿ ನಿಲುವಿನಿಂದ ವಾಪಸ್ ಬರಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ದೊಡ್ಡ ಪ್ರಮಾಣದ ಪ್ರೀತಿಯನ್ನ ತೋರಿಸ್ತಾ ಇದ್ದೀರಿ, ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಒಲವನ್ನು ವ್ಯಕ್ತ ಮಾಡ್ತಾ ಇದ್ದೀರಿ. ಯಾರು ಅರ್ಜಿ ಕೊಡ್ಲಿಲ್ಲ ಅಂದ್ರೂ ಕೂಡ, ರಾಜ್ಯದ ಜನ ಯಾರು ಒತ್ತಾಯವನ್ನ ಮಾಡ್ಲಿಲ್ಲ ಅಂತ ಆದ್ರೂ ಕೂಡ ನೀವು ಟಿಪ್ಪು ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ರಿ. ಇವತ್ತು ರಾಮ ಭಕ್ತರನ್ನ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆಗೆ ಇವತ್ತು ನೀವು ದಾರಿಯನ್ನು ಮಾಡಿಕೊಡ್ತಾ ಇದ್ದೀರಿ. ಯಾರ ಪರವಾದಂತ ನಿಮ್ಮ ಆಡಳಿತ ಇದು? ಕನ್ನಡ ಭಾಷೆಯ ಪರವಾಗಿ ಹೋರಾಟವನ್ನ ಮಾಡಿದ್ರೆ ಕನ್ನಡ ಹೋರಾಟಗಾರನ್ನ ಬಂಧಿಸ್ತೀರಿ, ರೈತ ಹೋರಾಟ ಮಾಡುವಂತವ್ರನ್ನ ಮೊಕ್ಕದಮ್ಮೆಗಳನ್ನ ದಾಖಲು ಮಾಡ್ತೀರಿ. ರೈತ ವಿರೋಧಿ ಆದಂತ ನಿಲುವು, ಕನ್ನಡ ಭಾಷಾ ಪರವಾದಂತ ನಿಲುವು, ಹಿಂದೂ ವಿರೋಧಿ ಆದಂತ ನಿಲುವನ್ನ ತೆಗೆದುಕೊಳ್ತೀರಿ. ಆದ್ರೆ ನಿಮ್ಮದೇ ಶಾಸಕ, ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಯ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಮುಸಲ್ಮಾನರ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗತ್ತೆ. ರೈತರ ಬಗ್ಗೆ ಒಲವಿಲ್ಲ, ಕನ್ನಡ ಭಾಷಿಗರ ಪರವಾಗಿ ಒಲವಿಲ್ಲ, ಹಿಂದೂಗಳ ಪರವಾದಂತ ಒಲವಿಲ್ಲ, ಕೇವಲ ಮುಸಲ್ಮಾನ್ ದಾಳಿಕೋರರ ಪರವಾಗಿ ಮೊಕದ್ದಮೆಗಳನ್ನ ತೆಗೆದುಕೊಳ್ಳುವಂತ ಸರ್ಕಾರ ಇದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನ ಎಚ್ಚೆತ್ತುಕೊಳ್ಬೇಕು.
ಈ ಸರ್ಕಾರ ರಾಮ ಪರವಾದಂತ ಸರ್ಕಾರ ಅಲ್ಲ, ಈ ಸರ್ಕಾರ ಹಿಂದೂ ಪರವಾದಂತ ಸರ್ಕಾರ ಅಲ್ಲ, ಈ ಸರ್ಕಾರ ರೈತರ ಪರವಾದಂತ ಸರ್ಕಾರ ಅಲ್ಲ, ಈ ಸರ್ಕಾರ ಕನ್ನಡಿಗರ ಸರ್ಕಾರ ಅಲ್ಲ ಅನ್ನುವಂಥದ್ದು ಇವತ್ತಿನ ಆಡಳಿತದ ಮುಖಾಂತರ ಗೊತ್ತಾಗ್ತಾ ಇದೆ. ನಾವು ವಿಧಾನಸಭೆಯ ಒಳಗೂ ಕೂಡ ಇದನ್ನು ಧ್ವನಿ ತೋರಿದ್ದೇವೆ. ರಾಜ್ಯದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನಿಂದ ಆರಂಭ ಆಗಿರುವಂತಹ ಹೋರಾಟ ನಾವಿದನ್ನು ಮುಂದುವರಿಸ್ತೇವೆ. ಶ್ರೀಕಾಂತ್ ಪೂಜಾರಿಯ ಬಿಡುಗಡೆ ಆಗುವ ತನಕ ಹೋರಾಟವನ್ನು ಮುಂದುವರಿಸ್ತೇವೆ. ನಿಮಗೆ ನೈಜ ಹಿಂದುತ್ವದ ಬಗ್ಗೆ ಕಳಕಳಿ ಇದ್ರೆ 22ನೇ ತಾರೀಕು ಏನು ಇಡೀ ದೇಶದಲ್ಲಿ ನಂದಾದೀಪವನ್ನ ಬೆಳಗಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು, ಮಂತ್ರಿಮಂಡಲ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಹನುಮನ ನಾಡಿನ ಜನ ರಾಮ ಮಂದಿರದ ನಿರ್ಮಾಣಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೇವೆ ಅನ್ನೋದನ್ನ ನೀವು ಸಾಬೀತು ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಈ ಪ್ರತಿಭಟನೆ ಇನ್ನಷ್ಟು ಮುಂದುವರಿಯುತ್ತೆ ಅನ್ನೋದನ್ನ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.